ಜಾತಿವಾದ ಭೀತಿವಾದ ಕೋಮುವಾದ ಅಳಿಸುವ ಮನುಜರಂದೆ ಎಂದು ಸಾರಿ ಮಾನವತೆಗೆ ಮರಳುವ ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ ಎಸ್ಎಸ್ಎಫ್ 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 ಜಿಂದಾಬಾದ್. ಬನ್ನಿ ಬನ್ನಿ ಸೋದರೆ, ಸುನ್ನಿ ಕರ್ಮ ಧೀರರೆ, ವಿಶ್ವ ಶಾಂತಿಗಾಗಿ ಧರ್ಮ ಕ್ರಾಂತಿ ಗೀತೆ ಹಾಡುವ ಜಾತಿವಾದ ಭೀತಿವಾದ ಕೋಮುವಾದ ಅಳಿಸುವ ಮನುಜರೊಂದೆ ಎಂದು ಸಾರಿ ಮಾನವತೆಗೆ ಮರಳುವ ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊರಗಲಿ ಅಲ್ ಮದೀನ ಅಲ್ ಮದೀನ ಅಲ್ ಮದೀನ ಜಿಂದಾಬಾದ್. ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ ಶರಫುಲ್ ಉಲಮಾ ಶರಫುಲ್ ಉಲಮಾ ಶರಫುಲ್ ಉಲಮಾ ಜಿಂದಾಬಾದ್. ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮಲಗಲಿ ಶಾಫಿ ಸಾದಿ ಶಾಫಿ ಸಾದಿ ಶಾಫಿ ಸಾದಿ ಜಿಂದಾಬಾದ್. ಯಾಹುಮಾತ ದೀನಿನ ವಯಾಭುನಾತ ಮಜದಿನ ಹೌಲ ರಾಯ ತಿಲ್ಹುದ ತಜಮ್ಮ ಊಲಿ ದೀನಿನ ಒತ್ತಿ ನೂನು ಫೂಸಕುಂ ಅಲಾ ಮಹಬ್ಬ ತಿಲ್ಹುದ ಇಸ್ಬಿರು ವ ಸಾಬಿರು ವ ರಾಬಿ ತೂಲಿ ದೀನಿನ. ಜಾತಿವಾದ ಭೀತಿವಾದ ಕೋಮುವಾದ ಅಳಿಸುವ ಮನುಜರೊಂದೆ ಎಂದು ಸಾರಿ ಮಾನವತೆಗೆ ಮರಳುವ ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ ಅಲ್ ಮದೀನ ಅಲ್ ಮದೀನ ಅಲ್ ಮದೀನ ಜಿಂದಾಬಾದ್. ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ ಎಸ್ಎಸ್ಎಫ್ 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 ಜಿಂದಾಬಾದ್. ಇನ್ಶಾಅಲ್ಲಾ ಈ ಕಾರ್ಯಕ್ರಮಕ್ಕೆ ಕೆಲವೇ ನಿಮಿಷಗಳಲ್ಲಿ ನಾವೆಲ್ಲರೂ ಬಹಳ ಕಾತರದಿಂದ ಕಾಯುವ ಪ್ರೌಢೋಜ್ವಲವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿವೆತ್ತ ಡಾಕ್ಟರ್ ಉಮರುಲ್ ಫಾರೂಕ್ ನಯಿಮಿ ಕೊಲ್ಲಂ ಹಬೀಬ್ನ ಮುತ್ತು ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ತನ್ನ ಜೀವಿತ ಕಾಲದಲ್ಲಿ ಅತ್ಯಂತ ಹೆಚ್ಚು ಪ್ರೀತಿಸಿ ಸಾಧಾರಣವಾಗಿ ಇಲ್ಲಿರುವಂತಹ ಪಂಡಿತ ಶಿರೋಮಣಿಗಳು ಹೇಳುತ್ತಾರೆ, ಒಂದು ಗಂಟೆಯಲ್ಲ, ಎರಡು ಗಂಟೆಯಲ್ಲ, ಹತ್ತು ಗಂಟೆಯಲ್ಲ, ನೂರು ಗಂಟೆಯಲ್ಲ, ಸಾವಿರಾರು ಗಂಟೆಗಳ ಕಾಲ ದೀರ್ಘವಾದ ಭಾಷಣವನ್ನು ಹಬೀಬ್ನ ಮುತ್ತು ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಧುಕಣ್ಣು ಕೇಳಿ ಪ್ರಖ್ಯಾತರಾದಂತಹ ಒಬ್ಬರು ಪಂಡಿತರಾಗಿದ್ದಾರೆ ಡಾಕ್ಟರ್ ಉಮರುಲ್ ಫಾರೂಕ್ ನಯಿಮಿ ಕೊಲ್ಲಂ. ಇನ್ಶಾ ಅಲ್ಲಾ ಎಂಟು ಕಾಲಕ್ಕೆ ಸರಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಸುನ್ನಿ ಮಕ್ಕಳು ಬಹಳ ಆವೇಶದಿಂದ ಕಾಣುವ ನಮ್ಮೆಲ್ಲರ ಪ್ರೀತಿಯ ನಾಯಕರಾದ ಶೈಖುನ ಶರಫುಲ್ ಉಲಮಾ ಉಸ್ತಾದ್ ಬಹುಮಾನ್ಯರಾದ ಕರ್ನಾಟಕದ ಸುನ್ನಿ ಮಕ್ಕಳ ಪತಾಕೆ ಯನ್ನು ಬಾಣತ್ತರಕ್ಕೆ ಏರಿಸಿದ ಮೌಲಾನಾ ಶಾಫಿ ಸಾದಿ ಉಸ್ತಾದ್ ಹೇಳಿದಂತೆ 20 ವರ್ಷಗಳ ಮುಂಚೆ 2006ರಲ್ಲಿ ಸಾಚಾರ್ಯವರ ನೇತೃತ್ವದಲ್ಲಿ ಇಲ್ಲಿ ಒಂದು ವರದಿಯನ್ನು ಮಂಡನೆ ಮಾಡಿದಾಗ ಈ ಸಮುದಾಯದ ಬಗ್ಗೆ ಇಲ್ಲಿರುವಂತಹ ಮೈನಾರಿಟಿ ಕಾಸ್ಟ್ ಮುಸಲ್ಮಾನರಲ್ಲಿರುವ ಬ್ಯಾಕ್ವರ್ಡ್ ಕಾಸ್ಟ್ನ ಬಗ್ಗೆ ಅವರು ತೀರ್ಮಾನವನ್ನು ಹೇಳುತ್ತಾರೆ. ಇಲ್ಲಿರುವಂತಹ ಸೆಂಟ್ರಲ್ ಗವರ್ಮೆಂಟ್ಗಳು ಇಲ್ಲಿರುವಂತಹ ರಾಜ್ಯ ಸರ್ಕಾರಗಳು ಮುಸಲ್ಮಾನರಿಗೆ ವಿಶೇಷವಾದ ಅನುದಾನವನ್ನು ನೀಡಬೇಕು. ಕಾರಣವೇನೆಂದರೆ ಈ ದೇಶದಲ್ಲಿರುವಂತಹ ಲಕ್ಷಾಂತರ ಮುಸಲ್ಮಾನರು ಇಂದು ಕೂಡ ತುತ್ತು ಅನ್ನಕ್ಕೆ ಗತಿ ಇಲ್ಲದೆ ಬಹಳ ವ್ಯಥೆಯನ್ನು ಪಡುತ್ತಾ ಇದ್ದಾರೆ. ಸರಿಯಾದ ಎಜುಕೇಶನ್ ಅನ್ನು ಗಳಿಸಲು ಅವರು ಕಷ್ಟಪಡುತ್ತಾ ಇದ್ದಾರೆ. 2006ರಲ್ಲಿ ಸಾಚಾರ್ಯವರ ವರದಿ ಮಂಡನೆಯಾದಾಗ ನೀವೆಲ್ಲರೂ ಕೇಳಿದ್ದೀರಲ್ಲವೇ ಶಾಫಿ ಸಾದಿ ಉಸ್ತಾದ್ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ನಡೆದ ಸಮಾವೇಶದಲ್ಲಿ 15 ನಿಮಿಷಗಳ ಕಾಲ ಅದೇ ಸಾಚಾರ್ಯವರೊಂದಿಗೆ ಮಾತುಕತೆ ನಡೆಸಿದಾಗ ಅವರು ಹೇಳುತ್ತಾರೆ, ಈ ನಾನು ಮಾಡಿದಂತಹ ವರದಿಯನ್ನು ಇಲ್ಲಿ ಜಾರಿಗೆ ತಂದಲ್ಲಿ ಮುಸಲ್ಮಾನರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಹಾಗೆ ಶಾಫಿ ಸಾದಿ ಉಸ್ತಾದ್ ಹೇಳಿದ ಮಾತು ನೀವೆಲ್ಲರೂ ಕೇಳಿದ್ದೀರಿ. ನಮ್ಮ ಈ ಸಂಸ್ಥೆ ಕಳೆದ 23 ವರ್ಷಗಳಲ್ಲಿ ಈ ನಾಡಿಗೆ ಕ್ರಾಂತಿಯಾದಂತಹ ಸಂಸ್ಥೆ. ಈ ಸಂಸ್ಥೆಯ ಶಿಲ್ಪಿಯಾದ ಈ ಸಂಸ್ಥೆಯ ಸಾರಥಿಯಾದ ಆಶಿಕುರ್ ರಸೂಲ್ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದ್ 20 ವರ್ಷಗಳ ಮುಂಚೆಯೇ ಸಾಚಾರ್ ವರದಿಯ ಜಾರಿಯನ್ನು ಇಲ್ಲಿ ಮಾಡಿ ತೋರಿಸಿದ್ದಾರೆ ಎಂದು ಮೌಲಾನಾ ಶಾಫಿ ಸಾದಿ ಉಸ್ತಾದ್ ಈಗ ತಾನೇ ಹೇಳಿಯಾಗಿದೆ. ಮದೀನವನ್ನು ಪ್ರೀತಿಸುವವರು ಮದೀನವನ್ನು ಪ್ರೇಮಿಸುವವರು ಯಾರು ಕೂಡ ಇಂದಿನವರೆಗೆ ಅವರನ್ನು ಸೋಲಿಸಲು ಅವರ ಸ್ಥಾನವನ್ನು ಕುಗ್ಗಿಸಲು ಅವರನ್ನು ಇಲ್ಲಿ ನಾಮಾವಶೇಷ ಮಾಡಲು ಈ ಜಗತ್ತಿನಲ್ಲಿ
ಇಲ್ಲಿ ಬಂದ ಯಾರೊಬ್ಬರಿಗೂ ಸಾಧ್ಯವಾಗಲಿಲ್ಲ ಎನ್ನುವುದಕ್ಕೆ ಅತಿ ದೊಡ್ಡ ಉದಾಹರಣೆಯಾಗಿ ಅಲ್ಮದೀನಾ ಎಂಬ ಈ ವಿಶಾಲವಾದ ಕ್ಯಾಂಪಸ್ನ ಶಿಲ್ಪಿಯಾದ ಶೈಖುನಾ ಶರಫುಲ್ಲಾ ಉಸ್ತಾದ್ ನಮ್ಮ ಮುಂದಿದ್ದಾರೆ. ಅಲ್ಲಾಹು ಆಫಿಯತ್ತಿರುವ ದೀರ್ಘಾಯುಷ್ಯವನ್ನು ನೀಡಲಿ. ಇಂದು ನೀವು ನೋಡಿ ವಾಟ್ಸಪ್ಗಳಲ್ಲಿ ಫೋಟೋಗಳು ಬರುತ್ತಾ ಇದೆ, ಅದೇ ಸೌದಿ ಗೌರ್ಮೆಂಟ್ನ ತೀರ್ಮಾನದಂತೆ ಹಬೀಬ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬಿಗಳು ಸಂಬಂಧಿಸಿದಂತಹ ದಿ ಬ್ಯಾಟಲ್ ಆಫ್ ದಿ ಉಹುದ್, ಉಹುದ್ ವಾರ್ ನಡೆದಂತಹ ಉಹುದ್ ಯುದ್ಧ ನಡೆದ ಆ ಒಂದು ಪರ್ವತದ ಬಳಿ ಇಂದು ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೀಲಾದ್ ಪ್ರೋಗ್ರಾಮ್ ಅನ್ನು ಮಾಡಲು ಸಜ್ಜೀಕರಣಗಳು ರೆಡಿಯಾಗುತ್ತಾ ಇದೆ. ಅಲ್ಲಿ ಹಲವಾರು ವಿದ್ವಾಂಸ ಗಣ್ಯರು ಸೇರಿಕೊಂಡು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೀಲಾದ್ ಪ್ರೋಗ್ರಾಮ್ ಅನ್ನು ಮಾಡುತ್ತಾ ಇದ್ದಾರೆ. ಆ ಮೂಲಕ ಜಗತ್ತಿನಲ್ಲಿರುವ ಎಲ್ಲ ನೂತನವಾದಿಗಳಿಗೆ ಉತ್ತರವಾಗಿ ಸೌದಿ ಗೌರ್ಮೆಂಟ್ನ ಅಂಡರ್ನಲ್ಲೂ ಕೂಡ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸ್ಮರಣೆಗಳು ನಡೆಯುತ್ತಾ ಇದೆ. ನಾನು ದೀರ್ಘವಾಗಿ ಮಾತನಾಡಲು ಬಯಸುವುದಿಲ್ಲ. ಇನ್ಶಾ ಅಲ್ಲಾಹ್ ಕೆಲವೇ ನಿಮಿಷಗಳಲ್ಲಿ ನನ್ನ ಶಬ್ದವನ್ನು ಆಲಿಸುವ ಈ ನಾಡಿನ ಸುನ್ನತ್ ಜಮಾತಿನ ಸಹೋದರರೇ, ನೀವು ಸಭಾಂಗಣಕ್ಕೆ ಬರಬೇಕು. ಡಾಕ್ಟರ್ ಫಾರೂಕ್ ನೈಮಿ ಕೊಲ್ಲಂ, ನಾವೆಲ್ಲರೂ ಬಹಳದಿಂದ ಕಾತರದಿಂದ ಹಲವಾರು ಸಮಯಗಳಿಂದ ಕಾಯುತ್ತಾ ಇದ್ದೆವು ಉಸ್ತಾದರ ವಾದವನ್ನು ಕೇಳಲು. ಈ ಸಭಾಂಗಣಕ್ಕೆ ಅವರು ಆಗಮಿಸಲಿಕ್ಕಿದ್ದಾರೆ. ಅದಕ್ಕಿಂತಲೂ ಮುಂಚೆ ನಿನ್ನ ತಾನೆ ನಮ್ಮ ಈ ಕ್ಯಾಸೆಟ್ ಬಿಡುಗಡೆಯಾಯಿತು. ಮದೀನಾ ಮುನವ್ವರದ ಬಗ್ಗೆ, ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ, ಆಶಿಕ್ಗಳ ಬಗ್ಗೆ ಒಂದು ಕ್ಯಾಸೆಟ್ ಅನ್ನು ರಿಲೀಸ್ ಮಾಡಲಾಯಿತು. ಪ್ರಥಮವಾದ ಒಂದು ಸಿ ಡಿ ಕ್ಯಾಸೆಟ್ ಶರಫುಲ್ ಉಲಮಾ ಉಸ್ತಾದರ ಪ್ರೀತಿಯ ಮಗ ಮೊಹಮ್ಮದ್ ಕುಂಜಿ ಅಂಜದಿ ಅವರ ಕ್ಯಾಸೆಟ್. ಎಲ್ಲರೂ ತೆಗೆಯಬೇಕು, ಸಪೋರ್ಟ್ ಮಾಡಬೇಕು. ಇನ್ಶಾ ಅಲ್ಲಾಹ್ ಭವಿಷ್ಯದಲ್ಲಿ ಈ ಕರ್ನಾಟಕದ ಫಾರೂಕ್ ನೈಮಿಯಾಗಿ ಬರಲು ಅಲ್ಲಾಹು ಅವರಿಗೆ ತೌಫೀಕ್ ಅನ್ನು ನೀಡಲಿ. ಒಂದು 5 ನಿಮಿಷಗಳ ಕಾಲ ನಮ್ಮ ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ.